ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ, ನನ್ನ ಸ್ನೇಹಿತರಿಗೆ ನಮಸ್ಕಾರ, ಮತ್ತು ನಮ್ಮ ಸಿನಿಮಾದ ಕೆಲಸ ಮಾಡಿದವರೆಲ್ಲರೂ, ನಮ್ಮ ಎಡಿಸು, ನಮ್ಮ ಎಂಟೈರ್ ಸಿನಿಮಾ ಟೀಮು ಇಲ್ಲದಿರಿ. ಭಾಳ ಒಂದು ಖುಷಿ ವಿಚಾರ ನನಗೇನಂತಂದ್ರೆ, ಟೀಸರ್ ನಾವು ಸ್ವಲ್ಪ ಜಲ್ದಿನೇ ಬಿಡಬೇಕಾಗಿತ್ತು, ಅದು ಟೆಕ್ನಿಕಲ್ ಇಶ್ಯೂ ಆಗಿ ಲೇಟ್ ಆಯ್ತು. ಖುಷಿಯಾಗಿ ಆಗದಂತಂದ್ರೆ, ಇಲ್ಲಿ ನಾವು ನಿಮ್ಮ ಜೊತೆಗೆ ಟ್ರೈಲರ್ ನೋಡಿದ್ವಲ್ಲ, ಟ್ರೈಲರ್ ಇಲ್ಲಿಂದ ಲಾಂಚ್ ಆಯ್ತಲ್ಲ, ಅದು ಭಾಳ ಖುಷಿ ಆಯ್ತು ನನಗೆ. ನಾನು ವೆಂಕಟೇಶ್ ಅಣ್ಣ ಹೇಳಿದ್ದೆ, ಅಣ್ಣ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದ ಸಿಟಿ ಕೇಬಲ್ನಾಗ ಯಾರ್ಯಾರು ಇದ್ರು, ಈಗ ಅಕಸ್ಮಾತ್ ಯಾರು ರಿಟೈರ್ಡ್ ಆಗಿದ್ರು ಅಂದ್ರೆ ಪ್ರೆಸ್ ಅವರು, ಯಾರನ್ನೂ ಬಿಡಬೇಡ್ರಿ, ಎಲ್ಲರನ್ನೂ ಕರೀರಿ. ನನ್ನ ಜರ್ನಿ ಒಳಗೆ ಇದೊಂದು ಸ್ಪೆಷಲ್ ಸಿನಿಮಾ, ಆಮೇಲೆ ಒಂದು ಸ್ಪೆಷಲ್ ಇವೆಂಟ್ ಇದು, ಯಾರೂ ಮಿಸ್ ಆಗಂಗಿಲ್ಲ ಅಂತ ಹೇಳಿದ್ದೆ. ಬಹುತೇಕ ಎಲ್ಲರೂ ಬಂದಾರ, ಭಾಳ ಖುಷಿ ಆಗಿರ್ತದೆ. ಈ ಸಿನಿಮಾ ಜರ್ನಿ ಒಂದು ಸಿನಿಮಾದೊಳಗೆ ಹೆಂಗೆ ರೆವಲ್ಯೂಷನ್ ಐತಿ, ನಾವು ಸಿನಿಮಾ ಶುರು ಮಾಡಿದ್ದು ಹಂಗೆ ರೆವಲ್ಯೂಷನ್ ಆಗ್ಬಿಡ್ತು. ಯಾಕಂದ್ರೆ ಗುಲ್ಟು ಆದ್ಮೇಲೆ ಈ ಕತೆ ಹೇಳಕ್ಕಂತ ಶ್ರೀಕಾಂತ್ ಬಂದಿದ್ರು. ಆಕ್ಚುಲಿ ಎರಡು ಕತೆ ಹೇಳಕ್ ಬಂದಿದ್ರು, ಎರಡು ಕತೆದು ಒಂದು ಬ್ರೀಫ್ ಕೊಟ್ರು. ಅದ್ರಾಗ ಸರ್ ಇದನ್ನ ಹೇಳಮ್ ಫಸ್ಟ್, ಇದು ಇದು ಹೇಳಕ್ಕ ಬೇಕಾಗೈತಿ ಕತೆನ ಅಂತ. ನಾನು ಡೇ ಒನ್ ಇಂದ ಯಾವ್ದಾವ್ದೋ ಕೆಲಸ ಮಾಡ್ಕೊತ ಚಾನ್ಸ್ ಸಿಗ್ತೈತನೋ ಅಂತ ಹುಡುಕಾಡ್ಕೊಂತ ಇರುವಂತ ಹಾದಿ ಒಳಗೆ ಪ್ರತಿ ದಿವಸ ಅನ್ಕೋತಿದ್ದೆ, ನನಗೆ ಯಾವಾಗ ಚಾನ್ಸ್ ಸಿಗ್ತೈತಿ, ನಾನು ಯಾವಾಗ ಹೀರೋ ಆಕ್ಕೀನಿ, ನಾನು ಯಾವಾಗ ಕತೆ ಚೂಸ್ ಮಾಡುವಂತ ಹಂತಕ್ಕೆ ಬರ್ತೀನಿ, ಆ ಹಂತಕ್ಕೆ ಬಂದಾಗ ನಾನು ಯಾವಾಗ ಒಂದು ನಾರ್ತ್ ಕರ್ನಾಟಕ ಪಿಕ್ಚರ್ ಮಾಡ್ತೀನಿ ಅಂತಂದು. ಯಾಕಂದ್ರೆ ನಾ ಆ ಭಾಗದವಾಗಿ ಪ್ರತಿಯೊಬ್ಬರು, ಯಾವುದೇ ಭಾಗ, ಕರಾವಳಿ ಭಾಗ ಆಗಲಿ, ಮಂಡ್ಯ ಮೈಸೂರು ಭಾಗ ಆಗಲಿ, ಯಾವುದೇ ಭಾಗದವ್ರು ಆಗಲಿ, ಯಾವ ಭಾಗದಿಂದ ಬಂದಿರ್ತಾರಲ್ಲ, ಅವ್ರ ಮೇಲೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಅಲ್ಲಿ ಕತೆಯ ಹೇಳೋದು, ಅಲ್ಲಿ ಸೊಗಡನ್ನ ಪರಿಚಯಿಸೋದು, ಅಲ್ಲಿಯ ನೋವು ನಲಿವುಗಳನ್ನ ಮುಖ್ಯ ಭೂಮಿಗೆ ತಂದಿಡೋದು. ಕಾಯಕತ್ತಿದ್ದ ಆ ಟೈಮಿಗೆ ಕರೆಕ್ಟಾಗಿ ಗುಲ್ಟು ಪಿಕ್ಚರ್ ರಿಲೀಸ್ ಆದ್ಮೇಲೆ ಇವ್ರು ಬಂದು ಕತೆ ಹೇಳಿದ್ರು, ಭಾಳ ಖುಷಿ ಆಗ್ಬಿಡ್ತು ನನಗೆ. ಮಾಡನ್ರಿ ಈ ಪಿಕ್ಚರು ಅಂತ ಪ್ರೊಡ್ಯೂಸರ್ ಹತ್ತಾರೆ. ಸರ್ ಪ್ರೊಡ್ಯೂಸರ್ ಇಲ್ರಿ. ಹೌದಾ, ಎಷ್ಟಾಕೈತೆ ಬಜೆಟ್ ಅಂತ ಬಜೆಟ್ ಕೇಳಿದ್ರೆ ತಲೆ ಗಿರ್ಬಿಡ್ತು ನಂದು. ಇಷ್ಟು ದೊಡ್ಡ ದುಡ್ಡು ಹಾಕರ್ ನನ್ನ ಹತ್ರನೂ ಇಲ್ರಿ ಸರ್ ಅಂದ, ಏನ್ ಮಾಡೋಣ್ರಿ ಅಂದ, ಬಟ್ ಪಿಕ್ಚರ್ ಮಾಡೋಣ. ಸೊ ಹೆಂಗ್ ಮಾಡೋದು ಅಂದಾಗ, ನಾವು ಗುಲ್ಟುಗೆ ಒಂದು ಯೂಸ್ ಮಾಡಿದ್ವಿ, ಪ್ರೊಡ್ಯೂಸರ್ ಸಿಗ್ಲಾರ್ಸ್ ಟೈಮ್ನಾಗ ನಾವು ಒಂದು ಪ್ರೊಡ್ಯೂಸರ್ ಪಿಚ್ ಮಾಡಿದ್ವಿ. ನಾವು ಒಂದು ಆ ಟೈಮಿಗೆ ಒಂದು 5 ಲಕ್ಷ 6 ಲಕ್ಷ ಹಾಕೊಂಡು ಟ್ರೈಲರ್ ಮಾಡಿದ್ವಿ. ಆಮೇಲೆ ಪ್ರೊಡ್ಯೂಸರ್ ಸಿಕ್ಕರು, ಆ ಕತೆ ಹೇಳಿದೆ ಅವರಿಗೆ, ಇವರು ಟಪ್ ಅಂತ ಹೇಳಿದ್ರು, ಏ ಐತಲ್ಲ ಪ್ಲಾನ್, ಇದನ್ನ ಹಾಕ್ರಿ ಕಡೆ ಅಂತ ಅನ್ಕೊಂಡು. ಮತ್ತೆ ಹೌದು ಶುರು ಮಾಡಿದ್ವಿ, ಫಸ್ಟ್ ದುಡ್ಡು ಹಾಕ್ಬೇಕಲ್ಲ, ಅದಕ್ಕೆ ಫಸ್ಟ್ ನಾವಿಬ್ಬರನ್ನ ರೆಡಿ ಆದ್ವಿ, 1 ಲಕ್ಷ ಹಾಕ್ಬಿಡಮ್ಮ, ಹಾಕಿ ಶುರು ಮಾಡಮ್ಮ. ಹಂಗೆ ಅದು 1 ಲಕ್ಷ 2 ಲಕ್ಷ ಇದ್ದಿದ್ದು 13 ಲಕ್ಷ ಹಾಕಿ ಒಂದು ಟ್ರೈಲರ್ ಮಾಡಿದ್ವಿ. ಪ್ರಾಪರ್ ಸಿನಿಮಾ ಕಟ್ ಥರ ಇತ್ತದು. ಆ ಟ್ರೈಲರ್ನ ಮುಗಿಸ್ಕೊಂಡು ಪ್ರೊಡ್ಯೂಸರ್ನ ಹುಡುಕಕ್ಕೆ ಶುರು ಮಾಡಿದ್ವಿ. ಪ್ರೊಡ್ಯೂಸರ್ನ ಹುಡುಕ ಹಾದಿ ಹೆಂಗಿರ್ತೈತೆ ಅಂತ ಭಾಳ ಜನ ಈ ಥರದ ಸ್ಟೇಜ್ ಮ್ಯಾಗೆ ನಿಂತು ಹೇಳಿರ್ತಾರೆ, ಅದೇ ಸೇಮ್ ಹಾದಿನೂ ನಮ್ಮದೇ ಆಗಿತ್ತು. ಅದಾದಮೇಲೆ ಒಬ್ಬೊಬ್ಬರೆ ಸಿಕ್ಕರು, ನಮ್ಮ ಶ್ರೀನಿವಾಸ್ ಅವರು, ಎಫ್ ಜಿ ಮೀಡಿಯಾ ಅಮ್ಮಂಥ ಸ್ನೇಹಿತರು ಎಲ್ಲರೂ ಸಿಕ್ಕರು. ದುಡ್ಡು ಹಾಕೋದ್ರ ಜೊತೆಗೆ ಆ ಪ್ಯಾಷನ್ ಇರ್ತೈತಲ್ಲ ಸಬ್ಜೆಕ್ಟ್ ಬಗ್ಗೆ, ಅದು ಭಾಳ ಇತ್ತು ಇನ್ವೆಸ್ಟರ್ ಒಳಗೆ. ಐ ಆಮ್ ಲಕ್ಕಿ, ಶ್ರೀಕಾಂತ್ ಇಸ್ ಲಕ್ಕಿ, ದ ಎಂಟೈರ್ ಟೀಮ್ ಇಸ್ ಲಕ್ಕಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್. ಸಬ್ಜೆಕ್ಟ್ ಬಗ್ಗೆ ಒಲವು ಇರಬೇಕು ದುಡ್ಡು ಹಾಕುವಂಥ ನಿರ್ಮಾಪಕಂಗೆ. ಸೊ ಆ ಥರದವ್ರು ಸಿಕ್ಕರು. ಆ್ಯಂಡ್ ಸಬ್ಜೆಕ್ಟ್ ತೊಗೋಬೇಕಾದ್ರೆ ಒಳಗಿಂದ ಒಂದು ಕಿಚ್ಚಿತ್ತು ನಮ್ಗೆ, ಸಣ್ಣವಿದ್ದಾಗಿಂದ ಕೇಳ್ತಿದ್ವಿ. ನಮ್ಮಪ್ಪನೂ ಅದನ್ನ ಹೇಳೋಣ, ನಮ್ಮವನು ಅದನ್ನ ಹೇಳ, ಚಲೋತ್ಮೇಗ ಓದ ಮಗ, ನಾವು ಓದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಹೆಣ ದೊಡ್ಡದಂಗೆ ದುಡಿಬೇಕು ಹೊಲದಾಗ, ಮೊದಲ ನೀನು ಭಯಂಕರ ಕಲರದಿ, ಹಿಂಗೆ ದುಡ್ದು ದುಡ್ದು ಸಾಯ್ಬೇಕು, ನಾಳೆ ಕಣ್ಣೇನೆ ಸಿಗಂಗಿಲ್ಲ ನೋಡೋದು ಅಂದ್ರೆ. ಅವಾಗ ಅದು ಕೇಳೋದಕ್ಕೆ ಭಾಳ ಬನ್ನಿ ಅನ್ಸೋದು. ಆಮೇಲೆ ಹೈಸ್ಕೂಲಿಗೆ ಬಂದ್ವಿ, ಹೈಸ್ಕೂಲಿಗೂ ಅದೇ ಹೇಳೋರು, ಏ ಚಲೋತ್ನಾಗ ಓದು, ಚಲೋತ್ನಾಗ ಓದು, ಯಾಕೆ ನೌಕರಿ ಹಿಡಿಯೋ ಚಲೋತ್ನಾಗೇನು. ನಮ್ಮ ಒಂದು ಸ್ಥಿತಿವಂತರದೀವಿ ನಾವು, ಹೊಲ ಅದು ನಮ್ಮ ಇಟ್ಟು ಹೊಲ ಅದು. ನಾನು ಸಣ್ಣವಿದ್ದಾಗ ಒಂದು ಕೇಳಿದ್ದೆ ನಮ್ಮಪ್ಪ ನಮ್ಮವ್ವ ಮಾತಾಡೋಣ, ಏ ಭಾಳ ಶ್ರೀಮಂತದ ಯಾವುದೋ ಒಂದು ಸಿನಿಮಾ, ರವಿಚಂದ್ರನ್ ಸಿನಿಮಾ ಮಾತಾಡ್ಬೇಕಾರೆ ಸರ್ದು ಸೆಟ್ ಯಾರೋ ಹೊಡೆದು ಹಾಕಿದ್ರು, ಮತ್ತೆ ವಾಪಸ್ ಮಾಡಿದ ನಂತರ ರವಿಚಂದ್ರನ್ ಅಂತ ಅನ್ಕೊಂಡು ಅವ್ರು ಅವಾಗಿವ ಅಂತಾರ ಪ್ರೀತಿಯಿಂದ ಅಂತ ಮರ್ಯಾದೆಗಳಕ್ಕಲ್ಲ. ನಾ ಅವಾಗ ಕೇಳಿದ್ದೆ, ನಮಗಿಂತ ಶ್ರೀಮಂತದನು ರವಿಚಂದ್ರನ್ ಅಂತ ಸಣ್ಣ ಏಜ್ ಅದ ಅವಾಗ. ನನ್ನ ಪ್ರಕಾರ ಅಂದ್ರೆ ನಮ್ಮ ಹೊಲ ಅದವು, ಮನೆ ಐತಿ, ನಾವು ಚಲೋ ಅದೇವಲ್ಲ ಅಂತ. ಬಟ್ ಇಷ್ಟಿದ್ದು ಯಾಕೆ ಓದು ಓದು ಅಂತ ಇವರು ಹೊಲದಾಗ ದೊಡ್ಡದ್ರ ಆತಲ್ಲ ಅನ್ನುವಂಥ ಸಂದರ್ಭ ಅದು ಹೋಗ್ತೋಗ್ತಾ ಅರ್ಥ ಆತು. ನಮ್ಮ ಕ್ಲೋಸ್ ಸರ್ಕಲ್ನಾಗ ನಮ್ಮ ದೋಸ್ತನ ಅಪ್ಪ ಅಪ್ಪ ತಿರ್ಕೊಂಡ ಅಂತ ಅನ್ಕೊಂಡಿದ್ದೀನೋ, ಆಮೇಲೆ ಬುದ್ಧಿ ಬಂದಾಗ ಗೊತ್ತಾಗ್ತಾ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದ ಅಂತ.
ಆತರ ಸುದ್ದಿ ಕೇಳ್ತಿದ್ವಲ್ಲ ಯಾವಾಗ್ಲೂ ನಮ್ ಹೆಂಗಂದ್ರೆ ನಮ್ ಜೀವನದಾಗ ನಡೆಯೋ ತನಕ ಅದ್ರ ಸೀರಿಯಸ್ನೆಸ್ ಅದ್ರ ಗ್ರಾವಿಟಿ ಅರ್ಥ ಆಗಿರಂಗಿಲ್ಲ. ಯಾವಾಗ ಯಾವಾಗ ಸಮೀಪ ಸಮೀಪ ಅಂತ ಇನ್ಸಿಡೆಂಟ್ ಗಳು ಆಗತ್ತು ಕೇಳಕತ್ವಿ, ಅವಾಗಿಂದ ಒಳಗ ಬೆಂಕಿ ಹತ್ಕೊಂಡಿತ್ತು. ಒಂದು ಇದ್ರ ಬಗ್ಗೆ ಯಾವಾಗ ಮಾತಾಡಬೇಕು, ಎಷ್ಟು ಜಲ್ದಿ ಮಾತಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಮಾತಾಡಬೇಕು ಅಂತ ಆ ರೈಟ್ ಟೈಮ್ದಾಗ ಈ ಸಬ್ಜೆಕ್ಟ್ ತಂದರು ಶ್ರೀಕಾಂತ್ ಅವರು. ಥ್ಯಾಂಕ್ ಯು ಶ್ರೀಕಾಂತ್ ಈ ಸಬ್ಜೆಕ್ಟ್ ತಂದಿದ್ದಕ್ಕೆ. ರೈತನ ನಾವು ದೇವರು ಮಾಡ್ಬಿಡ್ತೀವಿ, ಎಲ್ಲೆಲ್ಲ ನಮಗೆ ಆಗಂಗಿಲ್ಲ, ಒಂದು ಸಮಸ್ಯೆ ಬಗೆಹರಿಸಂಗಿಲ್ಲ, ದೇವ್ರು ಮಾಡಿ ಕುಂದರ್ಸ್ಬಿಡ್ತೀವಿ. ರೈತನ ದೇವರು ಮಾಡೀವಿ ಬೇಡ, ಆತನ ಮನುಷ್ಯನಂಗ ನೋಡ್ರಿ. ಎಲ್ಲ ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರಿ, ಆತನಿಗೂ ಆ ಮರ್ಯಾದೆ ಸಿಗ್ಲಿ. ಎಲ್ಲರ ಮುಖದಾಗ ಒಂದು ಸ್ಯಾಲ್ರಿ ಇಸ್ಕೊಂಡಂಗೆ ಏನು ಮಂದಹಾಸ ಮೂಡುತ್ತೋ ಅವನಿಗೂ ವರ್ಷದೆಂಡಿಗೆ ಒಂದು ಮಂದಹಾಸ ಮೂಡಲಿ. ಅವನ ಮುಖದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ, ಅವನಿಗೂ ಒಂದು ಕನಿಷ್ಠ ಗೌರವ ಸಿಗಲಿ. ಇದಿಷ್ಟರ ಬಗ್ಗೆನೂ ಒಂದು ಕಲೆಕ್ಟಿವಾಗಿ ನಾವು ಮಾತಾಡಬೇಕು, ಇಷ್ಟು ವರ್ಷದ ರಿಸರ್ಚ್ನ ತೊಗೊಂಡು ಒಂದು ಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಅನಿಸಿದಾಗ ಈ ಸಬ್ಜೆಕ್ಟ್ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಅದ್ರ ಬಗ್ಗೆ ನಾವು ಈ ಪಿಕ್ಚರ್ನಾಗ ಮಾತಾಡಿದ್ವಿ. ಇದೊಂದು ಅವ್ರು ಹೇಳ್ದಂಗೆ ನನ್ನ ಪಾತ್ರ ಬಸುವ, ಒಬ್ಬ ಲೋವರ್ ಮಿಡ್ ಕ್ಲಾಸ್ ಫ್ಯಾಮಿಲಿ ರೈತಾಪಿ ಕುಟುಂಬದಿಂದ ಬಂದಂಥ ಒಬ್ಬ ಹುಡುಗ. ಆತ ಭಾಳ ಜನನ ರೆಪ್ರೆಸೆಂಟ್ ಮಾಡ್ತಾನೆ. ಬಸವ ನಾನೊಬ್ಬ ಅಲ್ಲ, ನನ್ನಂಥ ಬಸವ ಅನ್ನೋಂಥವ್ರು ಭಾಳ ಜನ ಇದಾರೆ. ಅವ ನಮ್ಮ ಇಳಕಲ್ದಾಗ ಹೋದನ, ಗದಗದಾಗ ಹೋದನ, ಈ ಕಡೆ ಮಂಡ್ಯದಾಗ ಹೋದನ, ಮೈಸೂರದಾಗ ಹೋದನ, ನಮ್ಮ ರಾಜ್ಯ ಬಿಟ್ಟು ಹೊರಗೆ ಹೋದನ ಅಂತ ಭಾಳ ಜನರ ಬಸವನ ಕತಿ, ಹೋರಾಟದ ಕತಿ ಕ್ಷೇತ್ರಪತಿ ಆಗಿರತೈತಿ. ಪ್ರತಿ ಕ್ಷೇತ್ರದಲ್ಲೂ ಕ್ಷೇತ್ರಪತಿ ಅದಾನ, ಅವನ ಬಗ್ಗೆ ಕತಿ ಮಾಡೀವಿ. ಈ ಜರ್ನಿ ಒಳಗೆ ನಾನು ಭಾಳಷ್ಟು ಕಲ್ತೀನಿ, ಈ ಜರ್ನಿ ಒಳಗೆ ಭಾಳಷ್ಟು ಮನಸ್ಸು ನೋವು ಮಾಡ್ಕೊಂಡಿನಿ, ಅದೇ ಜರ್ನಿ ಒಳಗೆ ಭಾಳಷ್ಟು ಕನಸುಗಳಿಗೆ ಒಂದು ಹೋಪ್ ಕ್ರಿಯೇಟ್ ಆಗೈತಿ. ಆ ಹೋಪು ಪಿಕ್ಚರ್ ನೋಡಿದವ್ರಿಗೂ ಕ್ರಿಯೇಟ್ ಆಗಲಿ ಅನ್ನೋ ಒಂದು ನಂಬಿಕೆ. ಸಿನಿಮಾ ಇಸ್ ಅ ಇಂಡಸ್ಟ್ರಿ, ಕಲೆಕ್ಟಿವ್ ಆಗಿ ನಾವು ಅದ್ರ ಗ್ರೋತ್ಗೆ ನಮ್ಮ ಗ್ರೋತ್ ಜೊತೆಗಿನ ಕೆಲಸ ಮಾಡ್ತಿರ್ತೀವಿ. ಸಿನಿಮಾದಿಂದ ದುಡ್ಡು ಮಾಡೋದ್ರ ಜೊತೆಗೆ ಈ ಸಿನಿಮಾ ಒಂದು ಯಾವುದೋ ಹೋರಾಟಕ್ಕೆ ನಾಂದಿ ಆದ್ರೆ, ಒಂದು ಯಾವುದೋ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ನಾಂದಿ ಆದ್ರೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ದೆನ್ ವಿ ಗಾಟ್ ಅ ವೆರಿ ಬ್ಯೂಟಿಫುಲ್ ಆ್ಯಕ್ಟರ್ಸ್, ಅರ್ಚನಾ ಅವ್ರ ಜೊತೆಗೆ ಎರಡನೇ ಪಿಕ್ಚರ್ ನಂದು. ಅವ್ರ ಜೊತೆ ಪ್ರತಿ ಸರಿ ಪ್ರತಿ ಸೀನ್ಗೆ ಹೋಗ್ಬೇಕಾದ್ರೂ ನನಗೊಂದು ಭಾಳ ನಿರಾಳ ಭಾವ ಇರ್ತೈತಿ. ಯಾಕಂದ್ರೆ ಅವ್ರು ಅಷ್ಟು ಚಂದ ಆ್ಯಕ್ಟ್ ಮಾಡೋ ಮುಂದೆ ಅವರ ಇವನ್ನ ಹೊಂದಿಸಿ ಬರೀರಿ ಒಳಗೆ ಪಲ್ಲವಿಯಾಗಿ, ನಾನು ಅವ್ರನ್ನ ಪಲ್ಲವಿಯಾಗೆ ನೋಡ್ತಿದ್ದೆ. ಅವ್ರನ್ನ ನೋಡ್ಬೇಕಾದ್ರೆ ಅವ್ರನ್ನ ಅರ್ಚನಾ ಅಂತ ಯಾವತ್ತೂ ನೋಡಿಲ್ಲ, ಇಲ್ಲಿ ಭೂಮಿಕಾ ಅಂತ ಬಂದಾಗ ಭೂಮಿಕಾಗೇನೆ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾವು ಭಾಳ ಸರಿ ಕರೆಯೋದವ್ರನ್ನ ಪಲ್ಲವಿ ಅಂತಲೇ ಕರಿತೀವಿ. ಸೊ ಪಾತ್ರವಾಗಿ ಜೀವಿಸಿ ಅಷ್ಟು ಅದ್ಭುತವಾಗಿ ಅಭಿನಯಿಸುವಂಥ ಕಲೆ ಅವರಲ್ಲಿ ಐತಿ. ಭಾಳ ಚಂದ ಕಣ್ಣು ಅದಾವು, ಅಂಥ ಕಣ್ಣು ನಮಗೂ ಇದ್ರ ಭಾಳ ಚಲೋ ಆಕಿತ್ತು. ಇರೋ ಕಣ್ಣಾಗ ಮೇಂಟೈನ್ ಮಾಡಾಕತ್ತಿ, ಎಷ್ಟಾಗತ್ತೆ ಶಕ್ತಿ ತುಂಬಿ. ಕ್ರೆಡಿಟ್ ಅವ್ರ ಅಪ್ಪ ಅವ್ರು ಇಲ್ಲಿ ಬಂದು ಕೂತಾರೆ, ಅವ್ರಿಗೂ ಹೋಗ್ಬೇಕು. ಆ್ಯಂಡ್ ಬಹುತೇಕ ಆರ್ಟಿಸ್ಟ್ಗಳು ಏನದಾರ ಕತಿ ಸಲುವಾಗಿ, ಆ ಭಾಗದ ಕತಿ ಸಲುವಾಗಿ ಒಂದು 70-85 ಜನ ಆರ್ಟಿಸ್ಟ್ಗಳನ್ನ ಆ ಕಡೆನೇ ತೊಗೊಂಡ್ವಿ. ಎರಡು ಬಿಜಾಪುರದ ಹುಲಿನ ಕರ್ಕೊಂಬಂದ್ವಿ, ಐನಾಪುರ ಮತ್ತು ಹರ್ಷಾರ್ಜುನ್ ಅವರು. ಅವರು ಹರ್ಷಾರ್ಜುನ್ ರಂಗಭೂಮಿ ಕಲಾವಿದರು, ಅವರು ಸಾಥ್ ಕೊಟ್ಟರು ಮತ್ತು ಇವರು ಸಾಥ್ ಕೊಟ್ಟರು. ಓವರಾಲ್ ಆಗಿ ನಮ್ಮ ಎಂಟೈರ್ ಇಡಿ ಡಿಪಾರ್ಟ್ಮೆಂಟ್ ಲೇಬರ್ಸು ಎಲ್ಲರೂ ಕೆಲಸ ಮಾಡೋ ಮುಂದೆ ಒಂದು ಎಕ್ಸ್ಟ್ರಾ ಲವ್ ಜೊತೆ ಕೆಲಸ ಮಾಡ್ಯಾರ. ನಮ್ಮ ರವಿ ಬಸರೂರ್ ಸರ್ ಆಗಲಿ, ನಮ್ಮ ಭಾಷಾ ಸೊಗಡನ್ನ ಹಿಡಿದು ಒಂದು ಹಾಡು ಮಾಡ್ಯಾರ ಕಿನ್ನಾಳ ರಾಜಕೀಯ ಬರೆಸಿ. ಸೊ ನಮ್ಮ ಜೀವನ್, ನಮ್ಮ ಎಡಿಟರ್ ಮನೋಹರ್ ಶೆಟ್ಗರ್, ಎವ್ರಿಬಡಿ. ಸೊ ಎಲ್ಲರ ಪರಿಶ್ರಮಕ್ಕೆ 18ನೇ ತಾರೀಕಿಗೆ ಒಂದು ಉತ್ತರ ಸಿಗ್ತೈತಿ. ನಿಮ್ಮಿಂದ ಬಯಸೋದು, ನಾನು ಆ್ಯಕ್ಚುಲಿ ಎಲ್ಲರನ್ನೂ ಬೇರೆ ಆಕರ್ಷಣಾಗ ಭೇಟಿ ಆಗಬೇಕಾಗಿತ್ತು, ನನಗೆ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಬೇಕಿತ್ತು. ನನಗೆ ನಾನು ಅಲ್ಲಿಂದ ಬಂದಿನಲ್ಲ, ಪತ್ರಿಕೋದ್ಯಮ ಶುರು ಮಾಡಿಕೊಂಡು ಯಾವುದೋ ಒಂದು ಒಳ್ಳೆ ಮೂಮೆಂಟಿಗೆ ಭೇಟಿ ಆಗಬೇಕಾಗಿತ್ತು, ಬಟ್ ಈ ಮೂಮೆಂಟಿಗೆ ಭೇಟಿ ಆಗಿವಲ್ಲ ಅದು ಇನ್ನೂ ಖುಷಿ ಐತಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮ ಆಶೀರ್ವಾದ ಎಲ್ಲ ಚಲೋ ಪಿಕ್ಚರ್ಗೆ ಆರ್ಟಿಸ್ಟ್ಗಳ ಮೇಲೆ ಇರ್ತೈತಿ. ಒಂದು ಪ್ರೀತಿನೂ ಐತಿ ನನ್ನ ಮೇಲೆ, ಆ ಪ್ರೀತಿಗೆ ಯಾವತ್ತೂ ನಾನು ಇನ್ನಷ್ಟು ಚಲೋತ್ನಾಗ ಕೆಲಸ ಮಾಡ್ಕೋತ ಹೋಗ್ತೀನಿ, ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು ಆಲ್.